ಕಾಂಗ್ರೆಸ್ ಎಷ್ಟು ಸ್ಥಾನಗಳು ಗೆಲ್ಬಹುದು ಅಂತ? ಕನಿಷ್ಠ 130, 150 ವರೆಗೂ ಗೆಲ್ತೀವಿ. ಗೊತ್ತಾಯ್ತಾ? ಯಾರು ಏನೇ ಹೇಳಲಿ, ಜೆಡಿಎಸ್ ಅವ್ರು ಏನೇ ಹೇಳಲಿ, ಬಿಜೆಪಿ ಅವ್ರು ಏನೇ ಹೇಳಲಿ, ಈ ಸಾರಿ ಯಾರ್ರಿ ಅವರು ಯಾರು ಏನೇ ಹೇಳಿದ್ರು ಕೂಡ ಇವತ್ತು ಕರ್ನಾಟಕದ ಜನರು ತೀರ್ಮಾನ ಮಾಡಿದ್ದಾರೆ ಬದಲಾವಣೆ ಮಾಡಬೇಕು ಅಂತೇಳಿ. ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ 100 ಕ್ಕೆ 100 ಅಧಿಕಾರಕ್ಕೆ ಬರ್ತದೆ. ಎಲ್ಲ ಕಡೆ ಈಗ ನಾವು ಸುಮಾರು 8-9 ಜಿಲ್ಲೆಗಳನ್ನ ಮುಗಿಸಿದೀವಿ. 28ನೇ ತಾರೀಕಿನವರೆಗೂ ಮಾಡ್ತೀವಿ. ಸುಮಾರು 22 ಜಿಲ್ಲೆಗಳಿಗೆ ಹೋಗ್ತೀವಿ. ಅದಕ್ಕಿಂತ ಹಿಂದೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿದ್ದೆ. ಸೊ ಜನರ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ, ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ, ಕಾಂಗ್ರೆಸ್ ಬಗ್ಗೆ ಒಲವು ಚೆನ್ನಾಗಿದೆ. ಅದರಿಂದ ಈ ಸಾರಿ ಕನಿಷ್ಠ 130 ಸೀಟು, 150 ಗೆಲ್ತೀವಿ. ಸರ್, ಬಿಜೆಪಿಯ ನಾಯಕರು ಮೋದಿ ಸೇರಿದಂತೆ ಇವತ್ತು ನಡ್ಡಾ ಸಹ ರಾಜ್ಯಕ್ಕೆ ಬರ್ತಾ ಇದ್ರೆ ಯಾಕೆ ಪದೇ ಪದೇ ರಾಜ್ಯಕ್ಕೆ ಬರುವಂತ ಕೆಲಸ? ಯಾರು ಬಂದರೂ ಕೂಡ ಕರ್ನಾಟಕದ ಮತದಾರರ ಮೇಲೆ ಪರಿಣಾಮ ಬೀರಕ್ಕಾಗಲ್ಲ. ನಡ್ಡಾ ಯಾರು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಏನ್ ಮಾಡಿದಾರು? ನಡ್ಡಾ ಅವರು ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಏನ್ ಮಾಡಿದಾರು ನರೇಂದ್ರ ಮೋದಿ ಅವರು? ಅದರಿಂದ ಕರ್ನಾಟಕದ ಜನ ನಾವು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ದೋ ಮತ್ತೆ ನಾವು ಹಿಂದಿ ಏನ್ ಮಾಡಿದ್ದೀವಿ ಅಂತೇಳಿ. ಯಾಕಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ನಮ್ಮ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ ಜನರಿಗೆ. ನಾವು ಹೇಳದನ್ನ ನಂಬ್ತಾರೆ. ನಾವೀಗ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಪ್ರತಿ ಮನೆಗೆ. ಅದು ಮಾಡೇ ಪೂರೈಸ್ತೀವಿ, ಎಷ್ಟೇ ಖರ್ಚಾಗಲಿ. ಹಾಗೆಯೇ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು 24,000 ಆಗುತ್ತೆ ವರ್ಷಕ್ಕೆ. ಅದನ್ನು ಕೂಡ ಕೊಟ್ಟೇ ಕೊಡ್ತೀವಿ. ಇನ್ನೂ ಏನು ಅನೌನ್ಸ್ ಮಾಡ್ತೀವಿ, ನಾವೆಲ್ಲ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನೇನು ಹೇಳ್ತೀವಿ ಅವೆಲ್ಲನೂ ಮಾಡ್ತೀವಿ. ಹಿಂದೆ ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು 99% ಜಾರಿ ಕೊಟ್ಟಿದ್ದೀವಿ. 99% ಜಾರಿ. ಅದರಿಂದ ನಾವು ಜನರ ವಿಶ್ವಾಸ ಉಳಿಸ್ಕೊಂಡಿದ್ದೀವಿ, ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಜನ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ, ನಂಬಿಕೆ ಇಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ಇದೆ ನನಗೆ. ಸೊ ಹಾಗಾಗಿ ನಾವು ಇದ್ದೇ ಇರ್ತೀವಿ.